ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ಇವತ್ತು ನಾವು ಗೋಧಿ ಹಿಟ್ಟಿಂದ ಒಂದು ತುಂಬ ಡಿಫ್ರೆಂಟ್ ರೆಸಿಪಿನ ಟ್ರೈ ಮಾಡೋಣ ಆಶಾ. ತುಂಬ ಹೆಲ್ದಿ ರೆಸಿಪಿ, ತುಂಬಾ ಹೆಲ್ದಿ ಅಂದ್ರೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ನಾವು ಕೊಡ್ಬೋದು. ಡೈಲಿ ಬೈತಾರೆ 100%. ನಾನು ಚಾಲೆಂಜ್ ಮಾಡ್ತೀನಿ, ಡೈಲಿ ಈ ರೆಸಿಪಿ ನೋಡಿದ್ರೆ ಮಕ್ಕಳು ಡೈಲಿ ಲಂಚ್ ಬಾಕ್ಸ್ಗೆ ಅದನ್ನೇ ತಗೊಂಡು ಹೋಗ್ತಾರೆ. ಲಂಚ್ ಬಾಕ್ಸ್ ರೆಸಿಪಿ ಅಂತ ಕೂಡ ಹೇಳ್ಬೋದು. ಹೇಳ್ಬೋದು, ಯಾರು ಇಷ್ಟಪಡಲ್ಲ ಅನ್ನೋ ತರ ಏನಿಲ್ಲ. ನೋಡಿ, ಒಂದು ಬೌಲ್ ಗೋಧಿ ಹಿಟ್ಟು ತಗೊಂಡಿದೀವಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಒಂದೇ ಒಂದ್ ಸ್ಪೂನ್ ಎಣ್ಣೆ. ನಾವು ಎಣ್ಣೆ ಹಾಕೋದ್ರಿಂದ ಏನಾಗುತ್ತೆ ಗೊತ್ತಿವಾ? ಎಣ್ಣೆ ಹಾಕೊಳ್ಳೋದ್ರಿಂದ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಇದ್ರ ಒಳಗಡೆ ನಾವು ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಬೇರೆ ಯಾವ್ದಾರ ಸೊಪ್ಪು ಹಾಕೋಬೋದಾ? ಬೇರೆ ಆ ಸೊಪ್ಪು ಹಾಕೋಬಹುದು, ಯಾವ್ದು ನಿಮ್ ಮಕ್ಕಳಿಗೆ ಇಷ್ಟ ಆಗುತ್ತೆ ಆ ಸೊಪ್ಪನ್ನ ನೀವು ಇದ್ರ ಒಳಗಡೆ ಹಾಕೋಬಹುದು. ಬಟ್ ಬೆಸ್ಟ್ ಅಂದ್ರೆ ನೀವು ಇದ್ರ ಒಳಗಡೆ ಮೆಂತ್ಯ ಸೊಪ್ಪು ಹಾಕೋಬಹುದು, ತುಂಬಾ ಒಳ್ಳೆ ಫ್ಲೇವರು. ಇವಾಗ ಇದನ್ನೆಲ್ಲ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. ಬರೀ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಸ್ವಲ್ಪ 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 ನೀರು ಹಾಕೊಂಡು ನಾವು ಇದನ್ನು ಕಲಸ್ಕೊಳ್ಳೋಣ. ನೋಡಿ, ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಸ್ಕೊಳ್ಳೋಣ. ನೀವು ನಾರ್ಮಲಾಗಿ ಚಪಾತಿಗೆ ಹೇಗೆ ಕಲಸ್ಕೋತೀರಾ ಅದೇ ಥರ ಕಲಸ್ಕೊಳ್ಳಿ. ನಾವಿದನ್ನು ರಾತ್ರಿ ಕಲಸಿ ಬೆಳಗ್ಗೆ ಮಾಡ್ಬೋದು. ಎನಿ ಟೈಮ್ ಕಲಸಿ ಎನಿ ಟೈಮ್ ಮಾಡಿ, ಮಕ್ಕಳು ಬೇಡ ಅನ್ನಲ್ಲ, ಅಷ್ಟು ನಾನು ಗ್ಯಾರಂಟಿ ಕೊಡ್ತೀನಿ. ಅಷ್ಟು ಒಳ್ಳೆ ರೆಸಿಪಿ, ಟ್ರೈ ಮಾಡಿ ಆಮೇಲೆ ಹೇಳಿ. ಇದನ್ನ ನಾವು ಚಪಾತಿ ಹದಕ್ಕೆ ಕಲಸ್ಕೊಂಡು ಬರೋಣ. ಈ ಹದದಲ್ಲಿ ಕಲಸ್ಕೊಬೇಕಾ? ಹೌದು, ಈ ಹದದಲ್ಲಿ ನಾವು ನೀಟಾಗಿ ಕಲಸ್ಕೊಳ್ಳೋಣ. ಒಂದ್ ನಿಮಿಷ ಮಿತ್ಕೊಂಡ್ರೆ ಸಾಕು. ನೋಡಿ, ಸ್ವಲ್ಪ ಸಾಫ್ಟ್ ಆಗೂ ಇದೆ, ತುಂಬಾ ಸಾಫ್ಟ್ ಆಗಿದೆ. ನೋಡಿ, ಈ ಹಿಟ್ಟು ಸಾಕು, ಇಷ್ಟು ಮಾಡ್ಕೊಂಡ್ರೆ ಸಾಕು. ಇವಾಗ ಇದನ್ನ ನಾವು ಮುಚ್ಚಿಬಿಟ್ಟು ಒಂದ್ 10 ನಿಮಿಷಕ್ಕೆ ರೆಸ್ಟ್ ಇಡೋಣ. ನೋಡಿ, ಇವಾಗ ಒಂದು ಬೌಲ್ ತಗೊಂಡಿದ್ದೀವಿ, ಇದರಲ್ಲಿ ಎಲ್ಲ ವೆಜಿಟೇಬಲ್ಸ್ ನ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟ ಆಗಿರುವಂತ ವೆಜಿಟೇಬಲ್ಸ್ ನ ನೀವು ತಗೊಳ್ಳಿ. ಇಲ್ಲಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಕ್ಯಾಬೇಜ್ ನ ತಗೊಂಡಿದ್ದೀವಿ. ಎಲೆಕೋಸು? ಹೌದು. ಹೂಕೋಸ್ನ ತುರ್ದಾಕೋಬಹುದಾ? ಹೂಕೋಸನ್ನು ತುರ್ದಾಕೋಬಹುದು. ನಿಮ್ಗೆ ಯಾವ ವೆಜಿಟೇಬಲ್ಸ್ ಇಷ್ಟ, ನಿಮ್ ಮಕ್ಕಳಿಗೆ ಯಾವ ವೆಜಿಟೇಬಲ್ ಇಷ್ಟನ ಅದನ್ನ ಹಾಕೊಳ್ಳಿ. ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಕ್ಯಾಪ್ಸಿಕಮ್, ದಪ್ಪ ಮೆಣಸಿನ್ಕಾಯಿ, ಈರುಳ್ಳಿ, ಆನಿಯನ್ನು ಚಿಕ್ಕ ಚಿಕ್ಕದಾಗಿ ಈ ತರ ಸ್ಲೈಸ್ ಅಲ್ಲಿ ಥಿನ್ ಸ್ಲೈಸ್ ಅಲ್ಲಿ ನಾವು ಕಟ್ ಮಾಡ್ಕೋಬೇಕು. ಕಟ್ ಮಾಡಿದ್ದೀವಿ. ನೋಡಿ, ಸ್ವಲ್ಪ ಟೊಮೆಟೋನ ಹಾಕೊಂಡಿರೋದು. ಇವಾಗ ಇದಕ್ಕೆ ಏನೇನು ಮಸಾಲೆ ಬೀಳುತ್ತೆ ಅಂತ ನೋಡೋಣ. ಇವಾಗ ಇದ್ರ ಒಳಗಡೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಉಪ್ಪು ಸ್ವಲ್ಪ ಹಾಕೊಳ್ಳಿ, ಯಾಕಂದ್ರೆ ನಾವು ಹಿಟ್ಟದಲ್ಲಿ ಬೇರೆ ಉಪ್ಪು ಹಾಕೊಂಡಿರೋದು. ಸ್ವಲ್ಪ ಬ್ಲ್ಯಾಕ್ ಪೇಪರ್, ಮೆಣಸಿನ ಪುಡಿ, ಆಮೇಲೆ ಇದ್ರ ಒಳಗಡೆ ಸ್ವಲ್ಪ ಆರ್ಗ್ಯಾನೋ ಹಾಕೋಣ. ಆರ್ಗ್ಯಾನೋ ಅಂದ್ರೆ ಎಲ್ಲ ಹರ್ಬ್ಸು, ನಾವೇನ್ ಪಿಜ್ಜಾ ಮೇಲೆ ಅದು ಹಾಕ್ತಿವಲ್ಲ ನೋಡಿ, ಈ ತರದ್ದು ಇರುತ್ತೆ. ಸೊ ಇದನ್ನ ಹಾಕೊಳ್ಳೋಣ. ಇದರಿಂದ ತುಂಬಾ ಫ್ಲೇವರ್ ಎನ್ಹಾನ್ಸ್ ಆಗುತ್ತೆ, ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆಮೇಲೆ ಸ್ವಲ್ಪ ನಿಮ್ ಹತ್ರ ಇದ್ರೆ ಪಿಜ್ಜಾ ಪಾಸ್ತಾ ಸಾಸ್ ಇರುತ್ತಲ್ಲ, ಅದು ಒಂದ್ ಸ್ವಲ್ಪ ಹಾಕೊಳ್ಳೋಣ. ಸ್ವಲ್ಪ ಜಾಸ್ತಿ ಬೇಡ. ಬೇರೆ ಯಾವ ಸಾಸ್ ಹಾಕ್ಬೋದಾ? ಬೇರೆ ಸಾಸ್ ಅನ್ನು ನೀವು ಹಾಕೋಬಹುದು. ಸ್ವಲ್ಪ ಮೆಯೋನೀಸ್ ಹಾಕೊಳ್ಳೋಣ, ಇದೆಲ್ಲ ಆಪ್ಷನಲ್, ಬೇಕಂದ್ರೆ ಹಾಕೊಳ್ಳಿ, ಬೇಡ ಅಂದ್ರೆ ಬರೀ ಕೆಚಪ್ ಅಲ್ಲಿ ನೀವು ಮಾಡ್ಕೋಬಾರ್ದು. ನೋಡಿ, ಸ್ವಲ್ಪ ಕೆಚಪ್ ಸಾಕು. ಇಷ್ಟನ್ನ ಹಾಕೊಂಡು ನಾವೆಲ್ಲ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ತರ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ಎಲ್ಲಾ ತರ ತರಕಾರಿನು ಹೊಟ್ಟೆಲಿ ಹೋಗ್ಬಿಡುತ್ತೆ. ನಾನು ಅದು ತರಕಾರಿ ತಿನ್ನಲ್ಲ, ಸ್ಪೆಸಿಫಿಕ್ ವೆಜಿಟೇಬಲ್ಸ್ ಹೇಳ್ತಾರಲ್ಲ, ನಾನು ಕಾಲಿಫ್ಲವರ್ ತಿನ್ನಲ್ಲ, ನಾನು ಕ್ಯಾಬೇಜ್ ತಿನ್ನಲ್ಲ. ಈ ತರ ಮಾಡ್ಕೊಟ್ರೆ ನೀವು ಬೇಕಂದ್ರೆ ಕ್ಯಾರೆಟ್ ಗ್ರೇಟ್ ಮಾಡಿ ಹಾಕೋಬಹುದು, ಚೀಸ್ ಹಾಕೋಬಹುದು, ಚೀಸು ಹಾಕೋಬಹುದು, ಪನೀರ್ ಹಾಕೋಬಹುದು. ಇದು ಸ್ಟಫಿಂಗ್ ಇವಾಗ ರೆಡಿ ಆಗಿದೆ, ಇದನ್ನ ಸೈಡಕ್ಕೆ ಇಟ್ಕೊಂಡ್ ಬಿಡೋಣ. ಸೊ ನೋಡಿ, ಇವಾಗ ಇದು ಹಿಟ್ಟು ಚೆನ್ನಾಗಿ ನೆಂದಿದೆ. ಸ್ವಲ್ಪ ಕೈ ಎಣ್ಣೆ ಹಚ್ಚಿಕೊಂಡು ನಾವು ಇದನ್ನ ಇನ್ನೊಂದ್ಸರ್ತಿ ಇಟ್ಕೊಳ್ಳೋಣ. ಇದನ್ನ ಚೆನ್ನಾಗಿ ನಾದ್ಬೇಕು ಅಥವಾ ಸಾಫ್ಟ್ ಆಗಿ ನಾದ್ಕೊಂಡ್ರೆ ಸಾಕು? ನೀವು ನಾರ್ಮಲ್ ಆಗಿ ಚಪಾತಿಗೆ ಹಿಟ್ಟು ನಾದ್ಕೋತೀರಲ್ಲ ಅದೇ ಅದರಲ್ಲಿ ನಾದ್ಕೊಳ್ಳಿ, ಅದೇ ತರಾನೇ ಸೇಮ್. ಸೊ ಇದನ್ನ ಇವಾಗ ಈ ತರ ಒಂದು ಉಂಡೆ ಮಾಡ್ಕೊಳ್ಳೋಣ. ಇಷ್ಟು ಸೈಜ್ ಅಲ್ಲಿ ಇರ್ಬೇಕಾ? ಈ ಸೈಜ್ ಅಲ್ಲಿ ಮಾಡ್ಕೊಳ್ಳಿ. ಸೊ ಇವಾಗ ಈ ಉಂಡೆನ ನಾವು ಅರ್ಕೊಳ್ಳೋಣ. ಇಲ್ಲಿ ಗೋಧಿ ಹಿಟ್ಟೆ ತಗೊಂಡಿರೋದು, ನೀವು ಬೇಕಂದ್ರೆ ಇಲ್ಲಿ ಅಕ್ಕಿ ಹಿಟ್ಟನ್ನು ತಗೋಬಹುದು ಅರಿಯೋಕೆ. ಸೊ ನೋಡಿ, ಇವಾಗ ಈ ಉಂಡೆನ ಗೋಧಿ ಹಿಟ್ಟೊಳಗಡೆ ಡಿಪ್ ಮಾಡ್ತಾ ಇದ್ಯಾ? ಹೌದು. ಇದನ್ನ ಇವಾಗ ಅರಿಬೇಕಂದ್ರೆ ತುಂಬಾ ಥಿಕ್ ಆಗಿನ ಇರಬಾರ್ದು, ತುಂಬಾ ಥಿನ್ ಆಗಿನೂ ಇರಬಾರ್ದು, ಮೀಡಿಯಂ ಅಲ್ಲಿ ಅರ್ಕೋಬೇಕು. ಮತ್ತೆ ಮತ್ತೆ ಹಿಟ್ಟು ಹಾಕೊಂಡು ಅರಿಬಾರ್ದ? ಅರಿಯೋಕೆನ್ ಬೇಕಾಗಿಲ್ಲ, ಸಾಕು, ಇಷ್ಟ ಅರ್ಕೊಂಡ್ರೆ ಹಿಂಗ್ ಸಾಕು. ಕೊತ್ತಂಬರಿ ಸೊಪ್ಪು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ, ಮೇಲೆ ಅರ್ತಿರೋದು.
ತರ ಹರ್ಕೋಬೇಕು. ಇವಾಗ ಇಲ್ಲಿ ಒಂದು ಬಟ್ಟಲ್ ತಗೊಂಡಿರೋದು, ಈ ಬಟ್ಟಲ್ನ ಹಿಂಗೆ ಇಟ್ಕೊಂಡು ಇದನ್ನ ನಾವು ರೌಂಡ್ ಆಗಿ ಕಟ್ ಮಾಡ್ಕೊಳ್ಳೋಣ. ನೋಡೋಕ್ಕೂ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ತುಂಬ ಡಿಫ್ರೆಂಟ್ ಆಗಿ. ಒಂದರಲ್ಲಿ ಎರಡು ಬಂದರೆ ಕಟ್ ಮಾಡ್ಕೊಳ್ಳಿ, ಬರಲ್ಲ ಅಂದರೆ ಒಂದೊಂದೇ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಇದು ಹಾಫ್ ಬಂತು, ಈ ಥರ ಕಟ್ ಮಾಡ್ಕೋಬೇಡಿ. ಸೊ ನೀವು ಒಂದು ಫುಲ್ಲನ್ನೇ ಕಟ್ ಮಾಡ್ಕೊಳ್ಳಿ. ಫುಲ್ಲನ್ನೇ ಬೇಕಂದರೆ ಸ್ವಲ್ಪ ಚಿಕ್ಕದಾಗಿ ಉಂಡೆ ತಗೊಂಡು ಲಟ್ಟಿಸ್ಕೊಂಡು ಮಾಡ್ಕೋಬೋದು. ನೋಡಿ ಈ ಥರ ಈ ಸೈಜಲ್ಲಿ, ಈ ಸೈಜೇ ಯಾಕು ಅಂತ ನಾನು ಆಮೇಲೆ ಹೇಳ್ತೀನಿ. ಇಲ್ಲಾಂದರೆ ಈ ಥರ ಚಿಕ್ಕದು ಉಂಡೆ ತಗೊಂಡು ಇದನ್ನು ಲಟ್ಟಿಸ್ಕೋತ ಹೋಗಿ, ರೌಂಡೇ ಬರಬೇಕಂತೇನಿಲ್ಲ. ನೋಡಿ ಇಷ್ಟು ಮಾಡಿಕೊಂಡು ಆಮೇಲೆ ಈ ಬಟ್ಟಲ್ ಇಟ್ಕೊಂಡು ಇದನ್ನು ಹಿಂಗೆ ಕಟ್ ಮಾಡ್ಕೊಳ್ಳೋಣ. ಆವಾಗ ಇದನ್ನು ತಕ್ಕೊಂಡು ಬಿಟ್ಟರೆ ನಮ್ಗೆ ಕರೆಕ್ಟಾಗಿ ಅದೇ ಸೈಜ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂತು. ಸೊ ನೋಡಿ ಇವಾಗ ಇಲ್ಲಿ ತವೆ ಬಿಸಿ ಮಾಡೋಕೆ ಇಟ್ಕೊಂಡಿರೋದು. ಈ ತವೆ ಬಿಸಿ ಆದ ನಂತರ ನಾವೇನು ಚಿಕ್ಕ ಚಿಕ್ಕದ ಈ ಥರ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಹಾಕೊಳ್ಳೋಣ ಚಪಾತಿ ಥರ. ನೋಡಿ ಈ ಥರ ಪುಟ್ ಪುಟಾಣಿ ಮಾಡಿದ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ನಾವು ಒಂದೇ ಸೈಡ್ ಬೇಯಿಸ್ಕೋಬೇಕು, ಎರಡು ಸೈಡ್ ಬೇಯಿಸಂಗಿಲ್ಲ, ಇಲ್ಲ ಒಂದೇ ಸೈಡ್ ಬೇಯಿಸ್ಕೋಬೇಕು. ನೋಡಿ ಈ ಥರ ಸ್ವಲ್ಪ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ರು ನಡೆಯುತ್ತೆ. ಸೊ ನೋಡಿ ಇವಾಗ ತೆಳಗಡೆಯಿಂದ ಒಂದು ಸ್ವಲ್ಪ ರೋಸ್ಟ್ ಆಗ್ತಾ ಇದೆ, ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು ಇದನ್ನು ಒಂದು ಸೈಡಕ್ಕೆ. ಸೊ ನೋಡಿ ಇವಾಗ ಇದನ್ನು ಮೇಲ್ಗಡೆ ಕಲರ್ ಚೇಂಜ್ ಆಗಿದೆಯಲ್ಲ, ಆವಾಗ ಇದು ಬರೀ ಒಂದು ಸ್ವಲ್ಪ ನಾವು ಬೆಣ್ಣೆ ಹಚ್ಕೊಳ್ಳೋಕ್ಕೋಸ್ಕರ ಇದನ್ನು ಟರ್ನ್ ಮಾಡ್ಕೊಳ್ಳೋಣ. ಒಂದೇ ಸೈಡ್ ನಾವು ಇದನ್ನು ಬೇಯಿಸ್ಕೊಳ್ಳೋಂಗಿಲ್ಲ, ಬೆಣ್ಣೆ ಹಚ್ಚೋದನ್ನ ಮುಚ್ಚಾಕೊಳ್ತಾ ಇದೀವಿ. ನೋಡಿ ಈ ತರ ಬೆಣ್ಣೆ ಹಚ್ಕೊಳ್ಳಿ. ಇಲ್ಲಿ ನಾನು ಗಾರ್ಲಿಕ್ ಬಟರ್ ತಗೊಂಡಿರೋದು, ಗಾರ್ಲಿಕ್ ಬೆಣ್ಣೆ ಸಿಗುತ್ತೆ ನಿಮ್ಗೆ. ಸೊ ಹಂಗಾಗಿ ನಿಮ್ಗೆ ಅದನ್ನು ಕೂಡ ಹಾಕೋಬಹುದು, ಅದನ್ನ ಇಲ್ಲ ಅಂದ್ರೆ ಎಣ್ಣೆ ಹಚ್ಕೊಳ್ಳಿ, ಇಲ್ಲ ತುಪ್ಪ ಹಚ್ಕೊಳ್ಳಿ, ಇಷ್ಟ ಅಲ್ಲಾರು. ಸೊ ನೋಡಿ ಇವಾಗ ಬೆಣ್ಣೆ ಹಚ್ಕೊಂಡಾಯ್ತಲ್ಲ, ಅವಾಗ ಇದನ್ನ ಮತ್ತೆ ಹಿಂಗೆ ತಿರುಗಿಸ್ಕೊಳ್ಳೋಣ. ಸಾಕು ಇದನ್ನ ಮಾತ್ರ, ಇವಾಗ ಬೆಣ್ಣೆ ಹಚ್ಕೊಂಡಿರೋ ಸೈಡ್ ಮಾತ್ರ ನಾವು ತುಂಬಾ ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಈ ತರ ಪ್ರೆಸ್ ಮಾಡಿ ಮಾಡಿ ಬೇಯಿಸ್ಕೊಳ್ಳಿ. ಇನ್ನ ರೆಸಿಪಿ ಆಗಿಲ್ಲ, ಇನ್ನ ಮುಂದಿದೆ. ಎಷ್ಟು ಚೆನ್ನಾಗಿ ಘಮ 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 ಅಂತ ಇದೆ, ಗಾರ್ಲಿಕ್ ಬ್ರೆಡ್ ತಿಂತೀವಲ್ಲ ಆ ಘಮ ಬರ್ತಾ ಇದೆ ಅಲ್ವಾ. ಸೊ ನೋಡಿ ಇವಾಗ ಗ್ಯಾಸ್ ಅನ್ನ ನಾನು ಆಫ್ ಮಾಡ್ಕೊಂಡಿರೋದು, ಇವಾಗ ಗ್ಯಾಸ್ ಆಫ್ ಮಾಡಿದ್ದೆ, ಆಫ್ ಮಾಡಿರೋದು ಗ್ಯಾಸ್ ಅನ್ನ ಆಫ್ ಮಾಡಿಬಿಟ್ಟು ಇವಾಗ ಇದನ್ನ ತಕ್ಕೊಂಡು ನಾವು ಪಕ್ಕಕ್ಕೆ ಎತ್ಕೊಂಡು ಇಟ್ಕೊಳ್ಳೋಣ. ನೋಡಿ ನೋಡಿ ನಾವು ಇವಾಗ ಸ್ಟವ್ ಆಫ್ ಮಾಡಿದೀವಿ, ಪ್ಯಾನ್ ಆಗಿ ಇಟ್ಕೊಂಡಿದೀವಿ. ಸೊ ಇದ್ರ ಒಳಗಡೆ ಇವಾಗ ಚಿಕ್ಕ ಚಿಕ್ಕದಾಗಿ ಪ್ಲೇಟ್ ಇಟ್ಕೊಳ್ಳೋಣ. ಹೌದು ತುಂಬಾ ಡಿಫ್ರೆಂಟ್ ರೆಸಿಪಿ, ಅದೇ ಹೇಳಿಲ್ವಾ ಗ್ಯಾರಂಟಿ ಮಕ್ಕಳು ತುಂಬಾ ಇಷ್ಟ ಆಗುತ್ತೆ. ಇವಾಗ ಇದು ನಾವೇನ್ ಚಿಕ್ಕ ಚಿಕ್ಕದಾಗಿ ಚಪಾತಿ ಮಾಡ್ಕೊಂಡಿದ್ವಲ್ಲ, ಸೊ ಇದನ್ನ ಈ ಪ್ಲೇಟ್ ಒಳಗಡೆ ಇಡಬೇಕು. ಸೊ ಹೇಗಿಡೋದು ಅಂದ್ರೆ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿರೋದು ಬಾಜುನ ಮೇಲ್ಗಡೆ ಇಡಬೇಕು, ಇದನ್ನ ತೆಳಗಡೆ ಹೋಗ್ಬೇಕು. ಹಾಫ್ ರೋಸ್ಟ್ ಇದ್ದಿರೋದು ತೆಳಗಡೆ ಹೋಗ್ಬೇಕು, ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿರೋದನ್ನ ನಾವು ಮೇಲ್ಗಡೆ ಇಟ್ಕೋಬೇಕು. ಈ ತರ ನಿಮ್ಮ ಹತ್ರ ಯಾವ ಸೈಜ್ ಪ್ಲೇಟ್ ಇದೆ ಅದ್ರನ್ನ ಮಾಡ್ಕೋಬಹುದು, ಬಟ್ಲಲ್ಲಿನೂ ಸಹ ಮಾಡ್ಕೋಬಹುದು. ಸೊ ನೋಡಿ ಇವಾಗ ಇದಕ್ಕೊಂದು ಸ್ವಲ್ಪ ಕೆಚಪ್ ಹಚ್ಕೊಳ್ಳೋಣ, ಅದಕ್ಕೆ ನಾನು ಕೆಚಪ್ ಅನ್ನ ಕಡಿಮೆ ಹಾಕೊಂಡಿರೋದು ಅಷ್ಟು. ಸ್ವಲ್ಪ ಸ್ವಲ್ಪ ಹಚ್ಕೊಳ್ಳಿ, ಬೇಡ ಅಂದವ್ರನ್ನೂ ಸಹ ಪರವಾಗಿಲ್ಲ ಹಚ್ಕೊಳ್ಳಿಲ್ಲ ಅಂದ್ರೂ ನಡೆಯುತ್ತೆ. ಇಲ್ಲ ಸ್ಟಫಿಂಗ್ ಅಲ್ಲಿ ಹಾಕೊಳ್ಳಲ್ಲ ನಾವು ಇದಕ್ಕೆ ಹಚ್ಕೋತೀವಿ ಅಂದ್ರೂ ಎಲ್ಲ ಸಾಸನ್ನು ಇದೇ ತರ ಹಚ್ಕೋಬಹುದು. ಇನ್ನೊಂದಂದ್ರೆ ನೀವು ಯಾರಾದ್ರೆ ಇನ್ನ ನಾಳೆ ಗೆಸ್ಟ್ ಮನೆಗೆ ಬರ್ತಾರೆ, ಸುಮಾರು ಜನ ಇದ್ದಾರೆ, ಅಥವಾ ಪಾರ್ಟೀಸ್ಗಳು ಮಾಡ್ತೀವಲ್ಲ ನಾವು, ಆ ಟೈಮಲ್ಲಿ ನಾವು ಹೆಂಗ್ ಕಟ್ ಮಾಡ್ಕೊಂಡಿದ್ವಲ್ಲ ವೆಜಿಟೇಬಲ್ಸ್ ಅನ್ನ, ಒಂದಿನ ಮುಂಚೆ ಅಥವಾ ಬೆಳಗ್ಗೆ ನೀವು ಆ ತರ ಕಟ್ ಮಾಡ್ಕೊಂಡು ಡ್ರೈ ಮಸಾಲೆ ಅಂದ್ರೆ ಬರೇ ಉಪ್ಪು ಹಾಕಬಾರ್ದು, ಬರೇ ಇದನ್ನ ಬ್ಲ್ಯಾಕ್ ಪೇಪರು ಆರ್ಗ್ಯಾನೋ ಆ ತರನ ಹಾಕೊಂಡ್ ಬಿಟ್ಟು ಆ ಸ್ಟಫಿಂಗ್ ಅನ್ನ ಮಿಕ್ಸ್ ಮಾಡಿ ಒಂದು ಏರ್ ಟೈಟ್ ಕಂಟೈನರ್ ಅಲ್ಲಿ ಹಾಕಿ ನೀವು ಫ್ರಿಜ್ಗೆ ಇಟ್ಕೊಂಡ್ ಬಿಟ್ಟು ನೆಕ್ಸ್ಟ್ ಡೇ ಬರೇ ನೀವು ಇದ್ರ ಮೇಲ್ಗಡೆ ಹಿಂಗೇನೆ ಉದುರಿಸ್ಕೋಬಹುದು. ಸೊ ಇವಾಗ ನೋಡಿ ನಾವು ಇದನ್ನ ಮಾಡ್ಕೊಂಡು ಇಟ್ಕೊಂಡ್ರು ಅಂತ ಸ್ಟಫಿಂಗ್ ಅನ್ನ ಹಾಕೊಳ್ಳೋಣ. ನಿಮ್ ಸ್ಟಫಿಂಗ್ ಕ್ವಾಂಟಿಟಿ ಹೇಗ್ ಇಷ್ಟ ಆಗುತ್ತೋ ಹಾಗೆ ಕ್ಯಾಬೇಜು ಕ್ಯಾಪ್ಸಿಕಮ್ ಹೆಲ್ತ್ ತುಂಬಾ ಒಳ್ಳೇದು. ಇಲ್ಲಿ ಬರೇ ನಾನು ಒಂದು ಸ್ವಲ್ಪ ನೋಡಿ ಈ ತರ ಕ್ಯಾಪ್ಸಿಕಮ್ ನನ್ನ ಮಗಳಿಗೆ ತುಂಬಾ ಇಷ್ಟ, ಅವಳು ಬರೀ ಕ್ಯಾಪ್ಸಿಕಮ್ದೇ ಈ ತರ ರೋಲ್ಸ್ ಮಾಡ್ಕೊಂಡು ಹೋಗೋದು.
ಅದೇ ಯಾವ ತರಕಾರಿ ಇಷ್ಟನೋ ನೋಡಿ. ಇಲ್ಲಿ ನಾನು ಚೀಸ್ ಅನ್ನ ಗ್ರೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಈ ಚೀಸ್ ಅನ್ನ ಇದ್ರ ಮೇಲ್ಗಡೆ ಹಾಕೊಳ್ಳೋಣ. ಚೀಸ್ ಅಂತೂ ಯಾರು ಬೇಡ ಅನ್ನಲ್ಲ. ಇವನ್ ಚೀಸ್ ಜೊತೆ ನೀವು ಪನೀರನ್ನು ಈ ತರ ಗ್ರೇಟ್ ಮಾಡ್ಕೊಂಡು ಹಾಕಬಹುದು, ಮೇಲ್ಗಡೆ ಗಾರ್ನಿಶ್ ಮಾಡಬಹುದು, ಇಲ್ಲ ಒಳಗಡೆನೂ ಹಾಕೋಬಹುದು. ಇವಾಗ ಒಬ್ಬೊಬ್ರು ಅಂತಾರೆ ನಾವ್ ಈ ತರ ಚೀಸ್ ಹಾಕಿದ್ರೆ ನಮ್ ಚೀಸೇ ಮೆಲ್ಟ್ ಆಗಲ್ಲ ಅಂತ. ಮೇಲ್ಗಡೆ ಚೀಸ್ ಮೆಲ್ಟ್ ಆಗಲ್ಲ ಯೂಶುವಲಿ ತವೆ ಮೇಲೆ ನಾವು ಈ ತರ ಮಾಡಕ್ ಹೋದ್ರೆ. ಇದು ನೋಡಿ ಇಟಾಲಿಯನ್ ವೀಟ್ ಪಿಜ್ಜಾ ಅಂತಾನು ನಿಮ್ ಮಕ್ಕಳಿಗೆ ಹೇಳಕ್ ಕೊಟ್ಬಿಡಿ, ಈ ತರ ಖುಷಿ ಪಟ್ಟು ತಿಂತಾರೆ. ಓ ನಮ್ಮಮ್ಮ ಇಟಾಲಿಯನ್ ವೀಟ್ ಪಿಜ್ಜಾ ಮಾಡಿದ್ದಾರೆ, ಹೆಲ್ದಿ ಪಿಜ್ಜಾ ಮಾಡಿದ್ದಾರೆ ಅಂತ. ಡಾಮಿನೋಸ್ ಅದೆಲ್ಲ ಅವ್ರು ತಿನ್ನೋದನ್ನೇ ಮರ್ತು ಹೋಗ್ತಾರೆ, ಅಷ್ಟು ಒಳ್ಳೆ ಟೇಸ್ಟ್ ನೋಡಿ. ಈ ತರ ಇಟ್ಕೊಂಡಿದೀವಲ್ಲ, ಇವಾಗ ಸ್ಟವ್ ನ ಆನ್ ಮಾಡಿದೀವಿ. ಸ್ವಲ್ಪ ಪ್ಯಾನ್ ಬಿಸಿ ಆಗ್ಬೇಕು, ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡಿದೀವಿ. ಸೊ ಇವಾಗ ಇದು ಮೇಲ್ಗಡೆ ಅದು ಮೆಲ್ಟ್ ಆಗಲ್ಲ ಅಂತ ಹೇಳ್ತಾರಲ್ಲ, ಅವಾಗ ಸೆಂಟ್ರಲ್ ಅಲ್ಲಿ ಒಂದು ನೀವು ಚಿಕ್ಕದ್ದು ಬೌಲ್ ಆಗ್ಲಿ ಗ್ಲಾಸ್ ಆಗ್ಲಿ ಏನೇ ಆಗ್ಲಿ ಅದನ್ನ ಇಟ್ಕೊಂಡು ಅದ್ರ ಒಳಗಡೆ ಒಂದ್ ಸ್ವಲ್ಪ ನೀರನ್ನ ಹಾಕೊಳ್ಳೋಣ ಈ ತರ. ಸೊ ಇದು ನೀರ್ ಹಾಕೊಂಡಾಗ ಏನಾಗುತ್ತಂದ್ರೆ ಇದ್ರ ಒಳಗಡೆ ಸ್ಟೀಮ್ ಜನರೇಟ್ ಆಗುತ್ತೆ. ಸ್ಟೀಮ್ ಜನರೇಟ್ ಆಗಿ ಇದೆಲ್ಲಾನು ಮೆಲ್ಟ್ ಆಗೋಕೆ ಹೆಲ್ಪ್ ಮಾಡುತ್ತೆ. ಸೊ ಮನೇಲಿ ಓನ್ ಇಲ್ಲ ಅಂದ್ರು ಈ ಜುಗಾಡ್ ಅನ್ನ ನಾವು ಮಾಡಬಹುದು. ಸೊ ಇವಾಗ ಇದ್ರ ಮೇಲ್ಗಡೆ ನಾವು ನೀಟಾಗಿ ಕವರ್ ಮಾಡಬೇಕು, ಎಲ್ಲ ನೀಟಾಗಿ ಕವರ್ ಆಗೋ ತರ ನಾವು ಕವರ್ ಮಾಡಬೇಕು ನೋಡಿ. ಈ ತರ ಕವರ್ ಮಾಡಿಬಿಟ್ಟು ಇದನ್ನ ನಾವು ಒಂದು 10 ಮಿನಿಟ್ಸ್ ಸಾಕು. 10 ಮಿನಿಟ್ಸ್ ಗಿಂತ ಕಡಿಮೆ ಟೈಮ್ ತಗೊಳುತ್ತೆ, ಒಂದೊಂದ್ ಸರ್ತಿ 10 ಮಿನಿಟ್ಸ್ ಚೆಕ್ ಮಾಡಿ, ಯಾಕಂದ್ರೆ ಅದಕ್ಕೆ ತೆಳಗಡೆ ಪ್ಲೇಟ್ ಇರೋದ್ರಿಂದ ಇದನ್ನ ಸಿಹಿದೋಗಲ್ಲ. ಸೊ ಇವಾಗ ನಾವು 10 ಮಿನಿಟ್ಸ್ ನಂತರ ನಿಮ್ಗೆ ತೋರಿಸ್ತೀವಿ ನೋಡಿ. 10 ನಿಮಿಷ ಆಗಿದೆ, 10 ನಿಮಿಷ ಆದ ನಂತರ ಇದನ್ನ ನಾವು ಹಿಂಗ್ ಓಪನ್ ಮಾಡ್ಕೊಳ್ಳೋಣ ನೋಡಿ. ನೀರ್ ಕುದಿತಾ ಇದೆ ಅಲ್ಲ, ಸೊ ಈ ನೀರ್ ಕುದಿಬೇಕಾದ್ರೆ ಇದ್ ಮೇಲ್ಗಡೆ ಏನು ಸ್ಟೀಮ್ ಬರ್ತಾ ಇದೆ, ಇದರಿಂದ ಇಲ್ಲಿ ಸ್ಟೀಮ್ ಜನರೇಟ್ ಆಗಿ ಮೇಲ್ಗಡೆ ಇಷ್ಟು ಚೆನ್ನಾಗಿಲ್ಲಿ ನೋಡಿ, ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ, ತುಂಬಾ ಚೆನ್ನಾಗಿ ಮೆಲ್ಟ್ ಆಗಿದೆ. ಸೊ ಇವಾಗ ಇದನ್ನ ನಾವು ಸರ್ವ್ ಮಾಡೋಣ. ಸೊ ನೋಡಿ ಹೆಲ್ದಿ ಮಿನಿ ಪಿಜ್ಜಾ ರೆಡಿ ಆಗಿದೆ, ತುಂಬಾ ಹೆಲ್ದಿ ಇದೆ ನೋಡೋಕೆ, ಚೆನ್ನಾಗಿ ಕಾಣ್ತಾ ಇದೆ. ಮನೆಗೆ ಯಾರಾದ್ರೆ ಗೆಸ್ಟ್ ಬರ್ತಾರಲ್ಲ, ಪಕೋಡ ಬಜ್ಜಿ ಸ್ಯಾಂಡ್ವಿಚ್ ಆ ತರ ಮಾಡೋದ್ಕಿಂತ ಮನೇಲಿ ಕಲ್ಸಿರೋದು ಗೋಧಿ ಹಿಟ್ಟಲ್ಲಿನು ಮಾಡಬಹುದು. ಮಾಮೂಲಿ ಗೋಧಿ ಹಿಟ್ಟಲ್ಲಿ ಈ ತರ ಮಾಡ್ಬಿಟ್ಟು ಅವ್ರಿಗೆ ಕೊಟ್ಟು ಮೇಲ್ಗಡೆ ಒಂದ್ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಆರ್ಗ್ಯಾನು ಸ್ಪ್ರಿಂಕಲ್ ಮಾಡ್ಬೇಕು ನೋಡಿ. ಈ ತರ ಸ್ಪ್ರಿಂಕಲ್ ಮಾಡಿ ಮನೆಗೆ ಯಾರಾದ್ರೆ ಬಂದ ಗೆಸ್ಟ್ಗೆ ಟೀ ಜೊತೆ ಸರ್ವ್ ಮಾಡ್ಬಿಡಿ. ಫಸ್ಟ್ ಕ್ಲಾಸ್ ಆಗಿರುತ್ತೆ, ಅವ್ರಿಗೂ ಸ್ಪೆಷಲ್ ಆಗಿರುತ್ತೆ, ನಾವು ಇಲ್ಲ ಸ್ಪೆಷಲ್ ಆಗಿ ಮಾಡಿದ್ವಿ ಅಂತ ಅನ್ಸುತ್ತೆ. ಟ್ರೈ ಮಾಡಿ ನೋಡಿ, ತೆಳಗಡೆ ಸಹ ಸಿಗಿದೋಗಿಲ್ಲ, ಚೆನ್ನಾಗಿ ರೋಸ್ಟ್ ಆಗಿದೆ, ತಿನ್ನೋಕ್ಕೂ ಕ್ರಿಸ್ಪಿ. ಈ ತರ ರೋಲ್ ಮಾಡಿ ಮಕ್ಕಳಿಗೂ ಕೊಡಿ, ಇದೇ ತರ ಕೊಟ್ಬಿಡಿ ಸಾಕು. ಈ ಸೈಜ್ ಅಲ್ಲಿ ಮಾಡಿ ಈ ತರ ರೋಲ್ ಮಾಡ್ಕೊಂಡು ಮಕ್ಕಳು ತಿಂತಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಹೇಗನ್ನಿಸ್ತು ಈ ರೆಸಿಪಿ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ನೀವು ನಮ್ಮ ಚಾನೆಲ್ನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಶ್ ಫುಲ್ ಅಡುಗೆ ಮನೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.